ಶ್ರೀ ಕೃಷ್ಣ ಯದುನಂದನ ನಿನ್ನ ಪಾದಕಮಲಗಳಿಗೆ ನನ್ನ ಅನಂತಾನಂತ ವಂದನೆಗಳು ಯಾವ ಯೋಚನೆಯಲ್ಲಿ ಮುಳುಗಿರುವೆ ಯುಧಿಷ್ಠಿರ ನನಗೇಕೋ ಭಯವಾಗುತ್ತಿದೆ ಕೃಷ್ಣ ಕೌರವರ ಸೈನ್ಯ ದಿನದಿಂದ ದಿನಕ್ಕೆ ದೈತ್ಯವಾಗುತ್ತಿದೆ ಆದರೆ ನಮ್ಮ ಸೈನ್ಯಕ್ಕೆ ಯಾರ ಬೆಂಬಲವೂ ದೊರಕುತ್ತಿಲ್ಲವಲ್ಲ ಎಂಬ ಭಯ ನನ್ನನ್ನು ಚಿಂತಾಕ್ರಾಂತನನ್ನಾಗಿಸಿಬಿಟ್ಟಿದೆ ಹೌದು ಯುಧಿಷ್ಠಿರ ನಿನ್ನ ಮುಖದಲ್ಲಿ ಭಯ ಮನೆ ಮಾಡಿದೆ ಪಾಂಡವರಾದ ನಿಮಗೆ ಕೇವಲ 7 ರಾಜ್ಯಗಳ ಬೆಂಬಲ ಆದರೆ ಕೌರವರಿಗೆ 11 ರಾಜ್ಯಗಳ ಬೆಂಬಲ ಅದಲ್ಲದೆ ಭೀಷ್ಮ ಪಿತಾಮಹ ಹಾಗೂ ದ್ರೋಣಾಚಾರ್ಯರಂತಹ ಘಟಾನುಘಟಿಗಳು ಸಹ ಕೌರವರ ಸೈನ್ಯಕ್ಕೆ ಬೆಂಬಲವನ್ನು ನೀಡುತ್ತಿದ್ದಾರೆ ಹೇಗಾದರೂ ಮಾಡಿ ನಾವು ನಮ್ಮ ಸೈನ್ಯವನ್ನು ಬಲಪಡಿಸಲೇಬೇಕು ಕೃಷ್ಣ ಆದರೆ ಹೇಗೆ ನನಗಂತೂ ದಿಕ್ಕು ತೋಚದಂತಾಗಿದೆ ನೀನೇ ದಾರಿ ತೋರಿಸಬೇಕು ಇಡೀ ಭರತ ಖಂಡವೇ ಎದುರು ನೋಡುತ್ತಿರುವ ಹಿಂದೆಂದು ಕಂಡು ಕೇಳರಿಯದಂತಹ ಯುದ್ಧ ಈ ಕುರುಕ್ಷೇತ್ರ ಮಹಾಯುದ್ಧ ಇದು ನಮ್ಮ ಸ್ವಪ್ರತಿಷ್ಠೆಗಾಗಿಯೋ ಅಥವಾ ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಜಗತ್ತಿಗೆ ಎತ್ತಿ ತೋರಿಸಲಿಕ್ಕಾಗಿಯೋ ನಡೆಯುವ ಸಮರವಲ್ಲ ಧರ್ಮವನ್ನು ಎತ್ತಿ ಹಿಡಿಯಬೇಕಾಗಿದೆ ಕೃಷ್ಣ ನಾವು ಯಾವುದೇ ಕಾರಣಕ್ಕೂ ಈ ಯುದ್ಧದಲ್ಲಿ ಸೋಲಬಾರದು ಯುಧಿಷ್ಠಿರ ನಾವು ಹೇಗೆಯಾದರೂ ಮಾಡಿ ಬರ್ಬರಿಕನ ಬೆಂಬಲವನ್ನು ಪಡೆಯಬೇಕು ಬರ್ಬರಿಕ ಅವನಿನ್ನು ತರುಣ ನವಯುವಕ ಆ ಯುವಕನ ಬೆಂಬಲದಿಂದ ನಮ್ಮ ಸೈನ್ಯ ಬಲ ಪಡೆಯುವುದೇ ಕೃಷ್ಣ ಬರ್ಬರಿಕ ಸಾಮಾನ್ಯ ಯುವಕನಲ್ಲ ಯುಧಿಷ್ಠಿರ ಅಸಾಮಾನ್ಯ ಶೂರ ಅಪ್ರತಿಮ ವೀರ ತಂದೆ ಘಟೋದ್ಗಜನ ಹಾಗೂ ತಾತ ಶ್ರೀ ಭೀಮಸೇನನ ಶಕ್ತಿ ಸಾಮರ್ಥ್ಯಗಳೆಲ್ಲವನ್ನೂ ಒಟ್ಟಿಗೆ ಪಡೆದಿರುವ ವೀರ ಪರಾಕ್ರಮಿ ಸಾಕ್ಷಾತ್ ಅಗ್ನಿದೇವನಿಂದಲೇ 3 ಲೋಕಗಳನ್ನೇ ಜಯಿಸಬಲ್ಲ ಬಿಲ್ಲನ್ನು ವರವಾಗಿ ಪಡೆದಿರುವಂತಹ ಧೀರ ಘೋರ ತಪಸ್ಸನ್ನು ಮಾಡಿ ಸಾಕ್ಷಾತ್ ಮಹಾಶಿವನನ್ನೇ ಮೆಚ್ಚಿಸಿ ಅಮೋಘ ಶಕ್ತಿಯುಳ್ಳ 3 ಬಾಣಗಳನ್ನು ವರವಾಗಿ ಪಡೆದಿರುವಂಥವನು ಪಡೆದ ಆ 3 ಬಾಣಗಳಿಂದ ಇಡೀ ಮಹಾಭಾರತ ಯುದ್ಧವನ್ನೇ ಜಯಿಸಬಲ್ಲ ವೀರ ಪರಾಕ್ರಮಿ ಈ ನಮ್ಮ ಬರ್ಬರಿಕ ನಿಜವಾಗಿಯೂ ನೀನು ಹೇಳುತ್ತಿರುವುದೆಲ್ಲವೂ ಸತ್ಯವೇ ಕೃಷ್ಣ ಸಾಕ್ಷಾತ್ ಆ ಮಹಾಶಿವನ ಅನುಗ್ರಹವನ್ನು ಪಡೆದಿರುವನೇ ನಮ್ಮ ಕುಮಾರ ಹಾಗಿದ್ದರೆ ನಾವಿನ್ನು ತಡ ಮಾಡಬಾರದು ಕೃಷ್ಣ ಆದಷ್ಟು ಬೇಗ ನಾವು ಬರ್ಬರೀಕನನ್ನು ಭೇಟಿಯಾಗಬೇಕು ಅವನ ಶಕ್ತಿ ಸಾಮರ್ಥ್ಯವನ್ನು ನಾವು ಕಣ್ತುಂಬಿಕೊಳ್ಳಬೇಕು ಅಗತ್ಯವಾಗಿ ಯುಧಿಷ್ಠಿರ ನಾಳೆ ಸೂರ್ಯೋದಯದ ನಂತರ ನಾವು ಬರ್ಬರೀಕನನ್ನು ಭೇಟಿಯಾಗೋಣ ಬರ್ಬರಿಕ ಜಗನ್ನಾಥ ಶ್ರೀಕೃಷ್ಣ ಅವತಾರ ಪುರುಷ ಜನಾರ್ದನ ನಿನ್ನ ಚರಣ ಕಮಲಗಳಿಗೆ ನನ್ನ ಭಕ್ತಿಪೂರ್ವಕ ಪ್ರಣಾಮಗಳು ಧರ್ಮಾನಂದನ ಯುಧಿಷ್ಠಿರ ಮಹಾರಾಜರಿಗೆ ನನ್ನ ಪ್ರಣಾಮಗಳು ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನೇ ನನ್ನ ಬಳಿ ಬಂದಿರುವ ಕಾರಣವೇನೆಂದು ನಾನು ತಿಳಿಯಬಹುದೇ ಬರ್ಬರಿಕ 3 ಲೋಕಗಳಲ್ಲೂ ನಿನ್ನ ಶಕ್ತಿ ಸಾಮರ್ಥ್ಯದ ಬಗ್ಗೆ ನಾನು ಬಹಳ ಕೇಳಿರುವೆ ಆದರೆ ಅದನ್ನೆಂದೂ ನಾನು ಕಂಡಿಲ್ಲ ಇಂದು ನಿನ್ನ ಶಕ್ತಿ ಸಾಮರ್ಥ್ಯವನ್ನು ಕಣ್ಣಾರೆ ಕಂಡು ಕಣ್ತುಂಬಿಕೊಳ್ಳಲು ನಾವಿಲ್ಲಿಗೆ ಬಂದೆವು ನಿನ್ನ ಶಕ್ತಿಯನ್ನು ನಮಗೆ ಪರಿಚಯಿಸುವೆಯಾ ಬರ್ಬರಿಕ ಅವಶ್ಯವಾಗಿ ಪರಂಧಾಮ
ಓಂ. ಈ ಬಿಲ್ಲು ಮತ್ತು ಈ ಮೂರು ಬಾಣಗಳೇ ನನ್ನ ಆಯುಧಗಳು. ಮಹಾಶಿವ ಹಾಗೂ ಅಗ್ನಿದೇವನ ಅನುಗ್ರಹದಿಂದ ಪಡೆದ ಈ ನನ್ನ ಶಕ್ತಿಯನ್ನು ಈ ವೃಕ್ಷದ ಮೇಲೆ ಪ್ರಯೋಗಿಸಲು ಇಚ್ಛಿಸುತ್ತೇನೆ ಜಗನ್ನಾಥ. ಆಗಲಿ ಬರ್ಬರಿಕಾ, ನಾನು ನನ್ನ ಬತ್ತಳಿಕೆಯಲ್ಲಿರುವ ಈ ಮೂರು ಬಾಣಗಳನ್ನು ಪ್ರಯೋಗಿಸುವ ಮುನ್ನ ಅವುಗಳ ವೈಶಿಷ್ಟ್ಯವನ್ನು ವಿವರಿಸಲು ಇಚ್ಛಿಸುತ್ತೇನೆ. ಇದು ನನ್ನ ಮೊದಲನೆಯ ಬಾಣ. ಇದರ ವೈಶಿಷ್ಟ್ಯತೆ ಗುರುತಿಸುವಿಕೆ. ನಾಶ ಮಾಡಲು ಇಚ್ಛಿಸುವ ಯಾವುದೇ ಜೀವರಾಶಿಯನ್ನಾಗಲಿ ಅಥವಾ ವಸ್ತುವನ್ನಾಗಲಿ ಗುರುತಿಸಲು ಈ ನನ್ನ ಮೊದಲನೆಯ ಬಾಣವನ್ನು ಪ್ರಯೋಗಿಸಲಾಗುತ್ತದೆ. ಇದು ನನ್ನ ಎರಡನೆಯ ಬಾಣ. ಮೊದಲನೆಯ ಬಾಣದಿಂದ ಗುರುತಿಸಲ್ಪಟ್ಟ ಎದುರಾಳಿಗಳಲ್ಲಿ ಯಾರನ್ನಾದರೂ ಅಥವಾ ಯಾವುದನ್ನಾದರೂ ಉಳಿಸಬೇಕಾದ ಪಕ್ಷದಲ್ಲಿ ಈ ನನ್ನ ಎರಡನೆಯ ಬಾಣವನ್ನು ಪ್ರಯೋಗಿಸಲಾಗುತ್ತದೆ. ಇದು ನನ್ನ ಮೂರನೆಯ ಬಾಣ, ಅಂತಿಮ ಬಾಣ. ಎರಡನೇ ಬಾಣದಿಂದ ಹೊರಗುಳಿದ ನಂತರ ಮೊದಲನೆಯ ಬಾಣದಿಂದ ಗುರುತಿಸಲ್ಪಟ್ಟ ಪ್ರತಿಯೊಬ್ಬ ಎದುರಾಳಿಯನ್ನು ಸಂಪೂರ್ಣವಾಗಿ ನಾಶ ಮಾಡಲು ಈ ನನ್ನ ಅಂತಿಮ ಬಾಣವನ್ನು ಪ್ರಯೋಗಿಸಲಾಗುತ್ತದೆ. ಪ್ರಯೋಗಿಸಿದ ನಂತರ ನನ್ನ ಮೂರು ಬಾಣಗಳು ಪುನಃ ನನ್ನ ಬತ್ತಳಿಕೆಗೆ ಬಂದು ಸೇರುವವು. ಭಲೇ ಕುಮಾರ, ಭಲೇ. ಅದ್ಭುತ, ಅತಿ ಅದ್ಭುತ. ಕುತೂಹಲ ಮೂಡಿಸುತ್ತಿದೆ ನಿನ್ನ ಮಾತುಗಳು. ಆ ದೃಶ್ಯ ವೈಭವವನ್ನು ಕಣ್ತುಂಬಿಕೊಳ್ಳಲು ಮನಸ್ಸು ಕಾತರಿಸುತ್ತಿದೆ. ತಡ ಮಾಡದೆ ನಿನ್ನ ಮೂರು ಬಾಣಗಳ ಸಾಮರ್ಥ್ಯವನ್ನು ನಮಗೆ ಪರಿಚಯಿಸು ಬರ್ಬರಿಕಾ. ಅಪ್ಪಣೆ ಮಹಾರಾಜ. ನಾನು ಈಗ ನನ್ನ ಮೊದಲನೇ ಬಾಣವನ್ನು ಪ್ರಯೋಗಿಸಿ ಈ ವೃಕ್ಷದಲ್ಲಿರುವ ಎಲ್ಲ ಎಲೆಗಳನ್ನು ಗುರುತಿಸುತ್ತೇನೆ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ನಿನ್ನ ಮೊದಲ ಬಾಣವು ಈ ವೃಕ್ಷದ ಎಲ್ಲ ಎಲೆಗಳನ್ನು ಗುರುತಿಸಿದೆ ಎಂದು ನೀನು ಖಚಿತವಾಗಿ ಹೇಳುವೆಯಾ ಪರಬರಿಕಾ? ಖಚಿತವಾಗಿಯೂ ಪರಂಧಾಮ. ನಾನು ಆಯ್ಕೆ ಮಾಡಿದ ಈ ವೃಕ್ಷದ ಪ್ರತಿಯೊಂದು ಎಲೆಯನ್ನು ಕೂಡ ನನ್ನ ಬಾಣವು ಗುರುತಿಸಿದೆ. ಯಾವ ಒಂದು ಎಲೆಯೂ ಕೂಡ ನನ್ನ ಬಾಣದ ಗುರುತಿಸುವಿಕೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಈಗ ನಾನು ನನ್ನ ಮೂರನೆಯ ಬಾಣವನ್ನು ಪ್ರಯೋಗಿಸುತ್ತೇನೆ. ಅದರ ಅಗತ್ಯವಿಲ್ಲ ಬರ್ಬರಿಕಾ. ನಿನ್ನ ಶಕ್ತಿ ಸಾಮರ್ಥ್ಯವನ್ನು ನಾನು ಈಗಾಗಲೇ ಗಮನಿಸಿದ್ದೇನೆ. ನಿನ್ನ ಪರಾಕ್ರಮವನ್ನು ಎದುರಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆ ಮಹಾಶಿವನಿಂದ ಪಡೆದ ನಿನ್ನ ಶಕ್ತಿ ಅಮೋಘ. ಶತ್ರು ಸೈನ್ಯದ ಅಂತ್ಯ ನಿಶ್ಚಿತ. ನಿನ್ನೆದುರು ನಿಂತು ಗೆಲ್ಲಬಹುದೆಂಬುದು ಕನಸಿನಲ್ಲೂ ಎಣಿಸಲಸಾಧ್ಯವಾದ ಮಾತು. ಧನ್ಯನಾದೆ. ಅಂದ ಹಾಗೆ ಈಗ ಜರುಗಲಿರುವ ಕುರುಕ್ಷೇತ್ರ ಮಹಾಸಂಗ್ರಾಮದಲ್ಲಿ ನಿನ್ನ ಬೆಂಬಲ ಯಾರಿಗೆ ಎಂದು ನಾನು ತಿಳಿಯಬಹುದೇ ಬರಬರಿಕಾ? ನಾನು ನನ್ನ ಮಾತೃಶ್ರೀಯವರಿಗೆ ಕೊಟ್ಟಿರುವ ಮಾತಿನಂತೆ ಯುದ್ಧದಲ್ಲಿ ಯಾರ ಸೈನ್ಯವು ಎದುರಾಳಿ ಸೈನ್ಯಕ್ಕಿಂತ ದುರ್ಬಲವಾಗಿರುತ್ತದೆಯೋ ಆ ಸೈನ್ಯಕ್ಕೆ ಮಾತ್ರ ಬೆಂಬಲ ನೀಡುತ್ತೇನೆ.
ಮಹಾಶಿವನ ಅನುಗ್ರಹದಿಂದ ಪಡೆದ ಈ ನನ್ನ ಶಕ್ತಿ ದುರ್ಬಲ ಸೈನ್ಯಕ್ಕೆ ಮಾತ್ರ ಸೀಮಿತ. ವಿಜಯಿ ಭವ. ನಿನಗೆ ಮಂಗಳವಾಗಲಿ. ಧನ್ಯನಾದೆ ಕೃಷ್ಣ, ನಾನು ಧನ್ಯನಾದೆ. ಬರ್ಬರೀಕನ ಶಕ್ತಿ ಸಾಮರ್ಥ್ಯವನ್ನು ಕಂಡು ನಾನು ಧನ್ಯನಾದೆ. ನೀನು ಹೇಳಿದ ಮಾತುಗಳೆಲ್ಲ ಅಕ್ಷರಶಃ ಸತ್ಯ. ಬರ್ಬರೀಕನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಾವಿನ್ನು ತಡ ಮಾಡಬಾರದು ಕೃಷ್ಣ. ಬರ್ಬರೀಕನ ಬೆಂಬಲವು ಪಾಂಡವರಾದ ನಮಗೇ ದೊರೆಯಬೇಕು. ಈ ಕೂಡಲೇ ನಾವು ಬರ್ಬರೀಕನನ್ನು ನಮ್ಮ ಆಸ್ಥಾನಕ್ಕೆ ಬೇಡ. ಯುಧಿಷ್ಠಿರ ಬೇಡ. ಅವಸರದ ನಿರ್ಧಾರ ಅನರ್ಥಕ್ಕೆ ಕಾರಣವಾದೀತು. ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ಬರ್ಬರಿಕನು ಭಾಗವಹಿಸದಂತೆ ತಡೆಯಬೇಕು. ಅವನ ಬೆಂಬಲ ಯಾರ ಸೈನ್ಯಕ್ಕೂ ದೊರೆಯಬಾರದು. ಯಾಕೆ ಕೃಷ್ಣ, ಏನು ನಿನ್ನ ಮಾತಿನ ಅರ್ಥ? ನನಗೊಂದು ಅರ್ಥವಾಗುತ್ತಿಲ್ಲ. ಬರ್ಬರಿಕನು ಈ ಯುದ್ಧದಲ್ಲಿ ಯಾಕೆ ಭಾಗವಹಿಸಬಾರದು? ಪಾಂಡವರಾದ ನಮ್ಮ ಸೈನ್ಯವನ್ನು ಬಲಪಡಿಸಲು ಬರ್ಬರೀಕನ ಬೆಂಬಲವು ಅತ್ಯವಶ್ಯಕವಲ್ಲವೇ? ಬರ್ಬರೀಕನ ಬೆಂಬಲದಿಂದ ನಾವು ಈ ಯುದ್ಧದಲ್ಲಿ ಸುಲಭವಾಗಿ ಜಯಿಸಬಹುದಲ್ಲವೇ? ಬರ್ಬರೀಕನು ಈ ಯುದ್ಧದಲ್ಲಿ ಭಾಗವಹಿಸಿದ್ದೇ ಆದಲ್ಲಿ ಗೆಲ್ಲುವುದು ಪಾಂಡವರಲ್ಲ ಯುಧಿಷ್ಠಿರ, ಗೆಲ್ಲುವುದು ಬರ್ಬರೀಕನು ಮಾತ್ರ. ಅದು ಹೇಗೆ? ಅದು ಹೇಗೆ ಕೃಷ್ಣ? ಬರ್ಬರೀಕನು ಮಾತೃವಾಕ್ಯ ಪರಿಪಾಲಕ. ತನ್ನ ಮಾತೃಶ್ರೀಯವರಿಗೆ ಕೊಟ್ಟ ಮಾತನ್ನು ಅವನೆಂದು ಮೀರನು. ಈ ಮಹಾಯುದ್ಧದಲ್ಲಿ ಬರ್ಬರೀಕನು ಭಾಗವಹಿಸಿದ್ದಲ್ಲಿ ಯುದ್ಧದ ಮೊದಲನೇ ದಿನದಂದು ತನ್ನ ತಾಯಿಗೆ ಕೊಟ್ಟ ಮಾತಿನಂತೆ ತನ್ನ ಬೆಂಬಲವನ್ನು ಬಲಹೀನರಾದ ಪಾಂಡವರಿಗೆ ನೀಡುವನು. ಆಗ ಖಚಿತವಾಗಿ ಕೌರವರ ಸೈನ್ಯ ನಾಶ ಮಾಡುವನು. ಅಲ್ಲಿಗೆ ಪಾಂಡವರ ಸೈನ್ಯದ ಬಲ ಹೆಚ್ಚಾಗಿರುತ್ತದೆ, ಕೌರವರ ಸೈನ್ಯ ಬಲಹೀನಗೊಂಡಿರುತ್ತದೆ. ಹಾಗಿದ್ದಲ್ಲಿ ಈಗ ನೀನೇ ಹೇಳು ಯುಧಿಷ್ಠಿರ, ಯುದ್ಧದ ಎರಡನೇ ದಿನದಂದು ಬರ್ಬರೀಕನ ಬೆಂಬಲವು ಯಾರೊಡನೆ ಇರಬಹುದೆಂದು ನೀನು ಭಾವಿಸುವೆ? ನಿಸ್ಸಂದೇಹವಾಗಿ ಕೌರವರ ಸೈನ್ಯಕ್ಕೆ. ಹೌದು, ಮರುದಿನ ಮತ್ತೆ ಪಾಂಡವರಿಗೆ ಬೆಂಬಲ, ಮರುಮುಂಜಾನೆ ಮತ್ತೆ ಕೌರವರಿಗೆ ಬೆಂಬಲ. ಹೀಗೆಯೇ ಮುಂದುವರಿದಲ್ಲಿ ಯುದ್ಧದ ಕೊನೆಗೆ ಉಳಿಯುವುದು, ಜಯಿಸುವುದು ಕೇವಲ ಬರ್ಬರೀಕನು ಮಾತ್ರ. ಈಗ ಏನು ಮಾಡುವುದು ಕೃಷ್ಣ? ಇದಕ್ಕೇನಾದರೂ ಮಾಡಬೇಕು, ಮಾಡಲೇಬೇಕು. ನಾನು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ನಿನ್ನೊಂದಿಗೆ ಮಾತನಾಡಲು ಬಂದಿದ್ದೇನೆ. ಅದನ್ನು ಮಾತನಾಡುವ ಮುನ್ನ ನೀನು ನನಗೊಂದು ಭಾಷೆಯನ್ನು ನೀಡಬೇಕು. ಕೊಟ್ಟ ಮಾತನ್ನು ನೀನು ಪೂರ್ಣಗೊಳಿಸಲೇಬೇಕು. ಹಾಗಿದ್ದಲ್ಲಿ ಮಾತ್ರವೇ ನನ್ನ ಮಾತನ್ನು ಮುಂದುವರಿಸುತ್ತೇನೆ. ಅವತಾರ ಪುರುಷ, ಜನಾರ್ದನ, ಮುರಾರಿ, ಮಧುಸೂದನ, ಜಗದ್ದೋದ್ಧಾರಕರಾದ ನೀವೇ ನನ್ನ ಬಳಿ ಬಂದು ಭಾಷೆಯೊಂದನ್ನು ಕೇಳುತ್ತಿದ್ದೀರಿ. ಇದು ನನ್ನ ಭಾಗ್ಯವೇ ಸರಿ, ಪೂರ್ವಜನ್ಮದ ಪುಣ್ಯವೇ ಇದಿರಬಹುದು. ನಿಮ್ಮ ಈ ವಿನಂತಿಯನ್ನು ನಾನು ತಿರಸ್ಕರಿಸಲಾರೆ. ತಪ್ಪದೆ ನನ್ನ ಭಾಷೆಯೊಂದನ್ನು ನೀಡುತ್ತೇನೆ. ಆದರೆ ನನ್ನದೊಂದು ಚಿಕ್ಕ ಮನವಿ, ನಿಮಗೆ ನೀಡುವ ಈ ನನ್ನ ಭಾಷೆಯು ನನ್ನ ಮಾತೃಶ್ರೀಯವರಿಗೆ ಈಗಾಗಲೇ ಕೊಟ್ಟ ಮಾತಿನ ವಿರುದ್ಧ ಇರಬಾರದು. ಒಂದು ವೇಳೆ ಹಾಗೇನಾದರೂ ಇದ್ದಲ್ಲಿ ಅದನ್ನು ನಾನು ಪೂರೈಸುವುದಿಲ್ಲ. ಹಾಗೆಯೇ ಆಗಲಿ ಬರ್ಬರೀಕ, ನೀನು ನಿನ್ನ ಮಾತೃಶ್ರೀಯವರಿಗೆ ಕೊಟ್ಟ ಮಾತಿಗೆ ವಿರುದ್ಧವಾಗಿ ನಾನು ಏನನ್ನೂ ಕೇಳೇನು. ಹಾಗಿದ್ದಲ್ಲಿ ನನ್ನ ಭಾಷೆಯನ್ನು ಮನಃಪೂರ್ವಕವಾಗಿ ನೀಡುತ್ತೇನೆ. ತೊಟ್ಟ ಬಾಣಕ್ಕೆ ಕೊಟ್ಟ ಮಾತಿಗೆ ಸದಾ ಬದ್ಧನಾಗಿರುತ್ತೇನೆ. ಈ ಕುರುಕ್ಷೇತ್ರ ಮಹಾಯುದ್ಧವು ಆರಂಭವಾಗಲು ಇನ್ನು ಕೆಲವೇ ಕೆಲವು ದಿನಗಳು ಉಳಿದಿವೆ. ಅಖಂಡ ಭರತಖಂಡವೇ ಈ ಮಹಾಯುದ್ಧಕ್ಕಾಗಿ ಕಾದು ಕುಳಿತಿದೆ. ಅತಿರಥ ಮಹಾರಥರು, ಅಸಾಮಾನ್ಯ ಶೂರರು, ಜಗದೇಕ ವೀರರು, ಅಪ್ರತಿಮ ಪರಾಕ್ರಮಶಾಲಿಗಳು ಪ್ರತಿಯೊಬ್ಬರೂ ಈ ಯುದ್ಧದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಒಂದೇ ಮಾತಿನಲ್ಲಿ ಹೇಳುವುದಾದರೆ,
ಈ ಯುದ್ಧ ನಾ ಭೂತೋ ನಾ ಭವಿಷ್ಯತ್. ಇದರಲ್ಲಿ ಯಾವುದೇ ಅನುಮಾನವಿಲ್ಲ ಜಗನ್ನಾಥ. ನಾನು ಸಹ ಈ ಮಹಾಯುದ್ಧದಲ್ಲಿ ಭಾಗವಹಿಸಲು ಉತ್ಸುಕನಾಗಿ ಕಾಯುತ್ತಿದ್ದೇನೆ. ದುರ್ಬಲವಾದ ಸೈನ್ಯಕ್ಕೆ ಬೆಂಬಲ ನೀಡುವುದರೊಂದಿಗೆ ನನ್ನ ಶಕ್ತಿ ಸಾಮರ್ಥ್ಯವನ್ನು ಸಾಬೀತುಪಡಿಸಲು ಹಾಗೂ ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಲು ಎದುರು ನೋಡುತ್ತಿದ್ದೇನೆ. ನಿನ್ನ ಶಕ್ತಿ ಸಾಮರ್ಥ್ಯದ ಶೌರ್ಯ ಪರಾಕ್ರಮಗಳ ಬಗ್ಗೆ ಯಾವುದೇ ಅನುಮಾನವಿಲ್ಲ ಬರ್ಬರಿಕಾ. ನಿನ್ನ ಎದುರು ಯಾರು ನಿಲ್ಲಲಾರರು, ನಿಂತು ನಿನ್ನನ್ನು ಯಾರು ಗೆಲ್ಲಲಾರರು. ನಿಮ್ಮಿಂದ ಈ ಮಾತುಗಳನ್ನು ಕೇಳಿ ನಾನು ಕೃತಜ್ಞನಾದೆ. ಆದರೆ ನೀನು ಈ ಯುದ್ಧದಲ್ಲಿ ಪಾಲ್ಗೊಳ್ಳಬಾರದು ಬರ್ಬರಿಕಾ. ನಾನೇಕೆ ಈ ಯುದ್ಧದಲ್ಲಿ ಭಾಗವಹಿಸಬಾರದು? ನನ್ನಿಂದೇನಾದರೂ ಅಪಚಾರವಾಯಿತೆ? ಧರ್ಮ ಸಂಸ್ಥಾಪನಾರ್ಥವಾದ ಈ ಮಹಾಯುದ್ಧವು ಆರಂಭವಾಗುವ ಮುನ್ನ ಕುರುಕ್ಷೇತ್ರ ಯುದ್ಧ ಭೂಮಿಯನ್ನು ಪೂಜಿಸಲು ಹಾಗೂ ಪವಿತ್ರಗೊಳಿಸಲು ಒಬ್ಬ ಅಸಾಮಾನ್ಯ ಕ್ಷತ್ರಿಯನನ್ನು ಬಲಿಕೊಡಬೇಕಿದೆ. ಕ್ಷತ್ರಿಯರಲ್ಲೇ ಉತ್ತಮ ಕ್ಷತ್ರಿಯನಾದ ನೀನು ಧೈರ್ಯಶಾಲಿ ಹಾಗೂ ಬಲಶಾಲಿಯಾದ ನಿನ್ನನ್ನೇ ಈ ರಣರಂಗಕ್ಕೆ ಬಲಿಕೊಡಬೇಕೆಂದು ನಾನು ಪರಿಗಣಿಸಿದ್ದೇನೆ. ಯಾಕೆ ಕೃಷ್ಣ, ಯಾಕೆ ನನ್ನನ್ನೇ ಏಕೆ ಬಲಿಕೊಡಬೇಕು? ದೀರ್ಘಕಾಲದಿಂದ ಈ ಮಹಾಯುದ್ಧಕ್ಕಾಗಿ ಕಾಯುತ್ತಿದ್ದ ನನ್ನನ್ನೇ ಏಕೆ ಬಲಿಕೊಡಬೇಕು? ಅದೆಷ್ಟೋ ದಿನಗಳಿಂದ ಇಂಥದ್ದೊಂದು ಅವಕಾಶಕ್ಕಾಗಿ ಕಾಯುತ್ತಿದ್ದ ನನಗೆ ಏಕೆ ಈ ಶಿಕ್ಷೆ? ಶ್ರೀಕೃಷ್ಣನ ಮಾತುಗಳಿಗೆ ಮನನೊಂದು ಬರ್ಬರೀಕನ ಕಣ್ಣಲ್ಲಿ ಕಣ್ಣೀರ ಬಿಂದು ದುಃಖದಲ್ಲಿ ಮುಳುಗಿದ, ಯುದ್ಧದಲ್ಲಿ ಭಾಗವಹಿಸಲು ಅವಕಾಶವಿಲ್ಲದೆ ನಿರಾಶನಾದ, ಕೊಟ್ಟ ಮಾತಿಗೆ ಬದ್ಧನಾಗಿ ಮಹಾಭಾರತ ಯುದ್ಧವನ್ನು ಪವಿತ್ರಗೊಳಿಸಲು ತನ್ನ ಪ್ರಾಣವನ್ನೇ ಬಲಿಕೊಡಲು ಸಿದ್ಧನಾದನು ನಮ್ಮ ಬರ್ಬರೀಕನು. ನನ್ನ ಶಕ್ತಿ ಸಾಮರ್ಥ್ಯವನ್ನು ಇಡೀ ಜಗತ್ತಿಗೆ ತೋರಿಸಬೇಕೆಂದು ಕಾಯುತ್ತಿದ್ದ ನನಗೆ ಆ ಒಂದು ಅವಕಾಶವು ಕಣ್ಣೆದುರಲ್ಲೇ ಇರುವಾಗ ಹೀಗೇಕೆ ಮಾಡಿದೆ ದಯಾಮಹಿ? ಹೀಗೆ ಮಾಡಿದ್ದಲ್ಲಿ ನನಗೆ ಲಾಭವಾದರೂ ಏನು? ನಿನ್ನ ನೋವು ನನಗೆ ಅರ್ಥವಾಗುತ್ತಿದೆ ಬರ್ಬರಿಕಾ. ಕುರುಕ್ಷೇತ್ರ ಯುದ್ಧ ಭೂಮಿಯ ಪಾವಿತ್ರ್ಯತೆಗೆ ನಿನ್ನ ಬಲಿಯಾದಲ್ಲಿ ಅತಿ ಶ್ರೇಷ್ಠ ವರದಾನದ ಅರ್ಹತೆ ಒಂದನ್ನು ನಿನಗೆ ನೀಡಲಾಗುತ್ತದೆ. ಇದು ದ್ವಾಪರಯುಗ. ನಾವು ದ್ವಾಪರಯುಗದ ಅಂತ್ಯಕಾಲದಲ್ಲಿದ್ದೇವೆ. ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ಕಲಿಯುಗ ಆರಂಭವಾಗುತ್ತದೆ. ಮಹಾಭಾರತದ ಯುದ್ಧ ಭೂಮಿಯ ಪಾವಿತ್ರ್ಯತೆಗೆ ನಿನ್ನ ಬಲಿಯಾದಲ್ಲಿ ನೀನು ಮತ್ತೆ ಕಲಿಯುಗದ ಕಟುಶ್ಯಾಮನಾಗಿ ಭಗವಂತನ ಅವತಾರ ತಾಳುವೆ. ಭಗವಂತನಾಗಿ ಬೇಡಿದ ಭಕ್ತರ ಕಷ್ಟ ನೀಗುವೆ. ನಿನಗೆ ಮಂದಿರಗಳನ್ನು ನಿರ್ಮಿಸಲಾಗುತ್ತದೆ. ನಿತ್ಯ ಸಕಲ ಸೇವೆಗಳನ್ನು ಸಲ್ಲಿಸಲಾಗುತ್ತದೆ. ಕಲಿಯುಗದ ರಕ್ಷಣೆಯೇ ನಿನ್ನ ನಾಮಸ್ಮರಣೆ. ಈ ಮಹಾಸಂಗ್ರಾಮದಲ್ಲಿ ಭಾಗವಹಿಸುತ್ತಿಲ್ಲವಲ್ಲ ಎಂದು ದುಃಖ ಪಡಲೆ? ಇಲ್ಲ ಪುನರ್ಜನ್ಮದಲ್ಲಿ ಕಲಿಯುಗದ ಅವತಾರ ಪುರುಷನಾಗುತ್ತೇನೆಂದು ಸಂತೋಷ ವ್ಯಕ್ತಪಡಿಸಲೆ? ಆಗಲಿ, ನೀವು ಅಂದುಕೊಂಡ ಹಾಗೆಯೇ ಆಗಲಿ. ನನ್ನ ಶಕ್ತಿ ಸಾಮರ್ಥ್ಯವನ್ನು ಜಯಿಸಲು ಬೇರೆ ಯಾರೂ ಇಲ್ಲವಾದಲ್ಲಿ ಈ ಮಹಾಯುದ್ಧದ ಪಾವಿತ್ರತೆಯನ್ನು ಎತ್ತಿ ತೋರಿಸಲು ನನ್ನ ಬಲಿಯಾಗಬೇಕಿದ್ದಲ್ಲಿ ಆಗಲಿ ಆಗಲಿ, ನೀವು ಅಂದುಕೊಂಡ ಹಾಗೆಯೇ ಆಗಲಿ, ಬಲಿಯಾಗಲು ನಾನು ಸಿದ್ಧನಾಗಿದ್ದೇನೆ. ಶ್ರೀಕೃಷ್ಣನ ವರದಾನದ ಅನುಸಾರ ಕಲಿಯುಗದ ಕಟುಶ್ಯಾಮನಾಗಿ ಭಗವಂತರ ಅವತಾರ ತಾಳಿದನು. ನಿತ್ಯ ಸಕಲ ಸೇವೆಗಳನ್ನೂ ಪಡೆಯುತ್ತಿರುವನು. ಬೇಡಿದ ಭಕ್ತರ ಕಷ್ಟ ನೀಗುವಂತಾದನು ನಮ್ಮ ಬರ್ಬರೀಕನು.